श्रीगुरुभ्यो नमः हरिः ओम् जलज्येष्ठनिभाकारम् जगदीशपदाश्रयम् जगतीतलविख्यातम् जगन्नाथगुरुम् भजे यहिरहम् शुकवत् सम्यक् शिक्षितोऽस्मि कृपालुभिः श्रीमस्सत्यात्मतीर्थ्यान् वन्दे विद्यागुरुन्मम इवतिनदिन हरिकथामृतसारदहनालकन सन्धियि ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಪದ್ಯಗಳ ಪಾಠವನ್ನು ನೋಡೋಣ ಇಪ್ಪತ್ತೇಳನೇ ಪದ್ಯದಲ್ಲಿ ಜಗನ್ನಾಥದಾಸರು ನಾನು ನಿನ್ನೆ ತಿಳಿಸಿದ ಹಾಗೆ ಸಮಸ್ತ ಪ್ರಪಂಚ ಮೂರು ಲೋಕಗಳು ಕೂಡ ಭಗವಂತನಿಗೆ ಸೂರ್ಯನಿಗೆ ಕಾಮನ ಬಿಲ್ಲಿನಂತೆ ಅಂದ್ರೆ ಸೂರ್ಯನಿಗೆ ಯಾವ ರೀತಿ ಕಾಮನ ಬಿಲ್ಲು ಪ್ರತಿಬಿಂಬವಾಗಿದೆ ಹಾಗೆ ಮೂರು ಜಗತ್ತೂ ಕೂಡ ಭಗವಂತನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಉಪಾಧಿ ರಹಿತವಾದ ಪ್ರತಿಬಿಂಬವಾಗಿದೆ ಸಮಸ್ತ ಜಗತ್ತು ಇದು ಭಗವಂತನ ಪ್ರತಿಬಿಂಬ ಇಡೀ ಜಗತ್ತಿಗೆ ಭಗವಂತ ಬಿಂಬ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡಿ ಸ್ವಲ್ಪ ಗಮನ ಕೊಟ್ಟು ನಲಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ಯವು ಕಂಗೊಳಿಪ ಅನುಪಾದಿಯಲಿ ಪ್ರತಿಬಿಂಬ ಕ್ವಯದಿಹರಿಗೆ ತಿಳಿಯತಿಕ ಕುದ್ಧಾಮ ಕುದ್ಧಾಮನ ಅತಿ ಸುಮಂಗಲ ರೂಪವ ತಿಳಿಯತ್ರಿಕುದ್ದಾಮನ ಅತಿಮಂಗಲ ಸ್ವರೂಪವ ಸರ್ವಟಾವಿನಲ್ಲಿ ಪೊಳ್ಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದೆ ನೋಡಿ ನಲಿನ ಮಿತ್ರಗೆ ನಲಿನ ಅಂದ್ರೆ ಕಮಲ ನಲಿನ ನಾಭ ಅಂತ ದೇವರಿಗೆ ಹೆಸರು ಉಂಟಲ್ಲ ಕಮಲನಾಭ ನಲಿನ ನಾಭ ಪದ್ಮನಾಭ ಎಲ್ಲವೂ ಒಂದೇನೆ ನಲೀನ ಅಂದ್ರೆ ಕಮಲ ನಲಿನ ಮಿತ್ರಗೆ ಆ ಕಮಲಕ್ಕೆ ಮಿತ್ರನಾದ ಸೂರ್ಯ ಅಂತ ಅಭಿಪ್ರಾಯ ಸೂರ್ಯನಿಗೆ ನಲೀನ ಮಿತ್ರ ಅಂತ ಕರೀತಾರೆ ಸೂರ್ಯೋದಯವಾದ ಮೇಲೆ ನಲಿನಗಳು ಕಮಲಗಳು ಅರಳುತ್ತವೋ ಇಲ್ಲವೋ ಆ ನಿಟ್ಟಿನಲ್ಲಿ ನಲಿನ ಮಿತ್ರಗೆ ಅಂದ್ರೆ ಸೂರ್ಯನಿಗೆ ಸೂರ್ಯನಿಗೆ ಇಂದ್ರಧನು ಇಂದ್ರಧನು ಅಂದ್ರೆ ಕಾಮನ ಬಿಲ್ಲು ಅಂದ್ರೆ ಕಾಮನ ಬಿಲ್ಲು ಇಂದ್ರಧನು ಇಂದ್ರದೇವರ ಧನುಸ್ಸು ಅಂತ ಅದನ್ನು ಕರೆಯುವ ಪದ್ಧತಿ ಉಂಟು ರೂಢಿ ಉಂಟಲ್ಲ ರೀತಿ ಸೂರ್ಯನಿಗೆ ಅಂದ್ರ ಕಾಮನ ಬಿಲ್ಲು ಯಾವ ರೀತಿ ಪ್ರತಿಫಲಿಸುವಂತೆ ಅಂದ್ರೆ ಪ್ರತಿಬಿಂಬವಾಗುವಂತೆ ಜಗತ್ರಯವು ಈ ಮೂರು ಲೋಕಗಳೂ ಕೂಡ ಭಗವಂತನಿಗೆ ಕಂಗೊಳಿಪ ಜಗತ್ಯವು ಕಂಗೊಳಿಪನುಪಾಧಿಯಲ್ಲಿ ಪ್ರತಿಬಿಂಬ ಕೊಯದಿಹರಿಗೆ ಶ್ರೀಹರಿಗೆ ಮೂರು ಲೋಕಗಳೂ ಕೂಡ ಉಪಾಧಿ ಇಲ್ಲದೇನೆ ಪ್ರತಿಬಿಂಬ ಎಂಬುದಾಗಿ ಅಂದ್ರೆ ಕಂಗೊಳಿಸ್ತಾ ಇವೆ ಅಂದ್ರೆ ಕಂಗೊಳಿಪನುಪಾದಿಯಲಿ ಪ್ರತಿಬಿಂಬಾಕ್ವಯದಿ ಹರಿಗೆ ಅದನ್ನು ಪೂರ್ಣ ನಾವು ಉರುಟ ಓದಿ ಹರಿಗೆ ಶ್ರೀಹರಿಗೆ ಜಗತ್ತಯವು ಈ ಮೂರು ಲೋಕಗಳೂ ಕೂಡ ಪ್ರತಿಬಿಂಬಾಕ್ವಯದಿ ಅಂದ್ರೆ ಪ್ರತಿಬಿಂಬ ಎಂಬುದಾಗಿ ಅಂತಹ ಪ್ರತಿಬಿಂಬ ಅನುಪಾದಿಯಲಿ ಉಪಾದಿರಹಿತವಾದ ರಹಿತವಾದ ಇಲ್ಲದ ಇಲ್ಲದ ಪ್ರತಿಬಿಂಬಾಕ್ವಯದಿ ಅಂದ್ರೆ ಪ್ರತಿಬಿಂಬ ಎಂಬುದಾಗಿ ಕಂಗೊಳಿಪುದು ಅಂದ್ರೆ ಶೋಭಾಯಮಾನವಾಗಿದೆ ಅಂದ್ರೆ ಕಂಗೊಳಿಸ್ತಾ ಇದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಇದು ನಾವು ಚಿಂತನೆ ಮಾಡಬೇಕು ಒಂದು ವಿಚಾರ ಅಂತಂದ್ರೆ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸ್ತದೆ ಹೌದೋ ಇಲ್ಲ ಹೊರಗೆ ನಿಂತವರು ನಾವು ಬಿಂಬ ಕನ್ನಡಿ ಒಳಗಿದ್ದವರು ಪ್ರತಿಬಿಂಬ ಅಂತ ಕರೀತೇವೆ ನೋಡಿ ನಮ್ಮ ಪ್ರತಿಬಿಂಬ ಕನ್ನಡಿ ಒಳಗೆ ಕಾಣಿಸಬೇಕಾದ್ರೆ ಮಧ್ಯದಲ್ಲಿ ಒಂದು ಉಪಾಧಿ ಬೇಕು ಯಾವುದು ಉಪಾಧಿ ಕನ್ನಡಿಯೇ ಉಪಾಧಿ ಅಂತ ಕರೀತೇವೋ ಇಲ್ಲ ಅಥವಾ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬೀಳುತ್ತದೆ ಸೂರ್ಯ ಕಾಣಿಸ್ತಾನೆ ನೀರಿನಲ್ಲಿ ನದಿ ಸಮುದ್ರ ಸರೋವರಗಳಲ್ಲಿ ಅದು ನದಿ ಸಮುದ್ರ ಸರೋವರಗಳೇ ಅಲ್ಲಿ ಉಪಾಧಿ ಅಂತ ಕರೀತಾನೆ ಆದರೆ ಮೂರು ಜಗತ್ತುಗಳು ಮೂರು ಲೋಕಗಳು ಕೂಡ ಭಗವಂತನಿಗೆ ಅಂದ್ರೆ ಪ್ರತಿಬಿಂಬವಾದರೂ ಕೂಡ ಮಧ್ಯದಲ್ಲಿ ಯಾವುದೇ ವಿಧವಾದ ಉಪಾಧಿ ಇಲ್ಲ ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಅನುಪಾದಿಯಲ್ಲಿ ಪ್ರತಿಬಿಂಬ ಪ್ರತಿಬಿಂಬ ಆಹ್ವ ಅಂದ್ರೆ ಅದನ್ನೇ ಅಂದ್ರೆ ನೋಡಿ ಸೋಪಾಧಿರನು ಅಂದ್ರೆ ಆಚಾರ್ಯರು ಸ್ಪಷ್ಟವಾಗಿ ಪ್ರಮಾಣ ಹೇಳಿದ್ದುಂಟು ಸೋಪಾದಿರನುಪಾದಿಶ್ಚ ಪ್ರತಿಬಿಂಬೋ ಅಲ್ಲಿ ಹೇಳುವಾಗ ಪ್ರತಿಬಿಂಬೋ ಸ್ಪಷ್ಟಪಡಿಸ್ತಾ ಇದ್ದಾರೆ ಅನೇಕ ವಾಕ್ಯಗಳು ಉಂಟು ಸೋಪಾದಿರನುಪಾದಿಶ್ಚ ಪ್ರತಿಬಿಂಬೋಧ್ಯದೀಯತೆ ಅಂದರೆ ಪ್ರತಿಬಿಂಬದಲ್ಲಿಯೂ ಕೂಡ ಎರಡು ಪ್ರತಿಬಿಂಬಗಳು ಸೋಪಾದಿಯಾದ ಪ್ರತಿಬಿಂಬ ಉಪಾದಿ ಉಳ್ಳ ಮಧ್ಯದಲ್ಲಿ ಒಂದು ಉಪಾದಿ ಉಳ್ಳ ಪ್ರತಿಬಿಂಬ ಉಪಾದಿ ಇಲ್ಲದ ಪ್ರತಿಬಿಂಬ ಭಗವಂತನಿಂದ ಭಿನ್ನವಾಗಿ ಇಡೀ ಜಗತ್ತು ಅಂದರೆ ಉಪಾಧಿ ಇಲ್ಲದೇನೆ ನಿರುಪಾದಿಕವಾಗಿ ಪ್ರತಿಬಿಂಬವಾಗಿದೆ ಎಂಬ ಮಾತನ್ನು ನಾವು ತಿಳಿಯಬೇಕು ಅದನ್ನು ಚೆನ್ನಾಗಿ ಆ ರೀತಿ ಈ ಜೀವನೂ ಕೂಡ ಅಷ್ಟೇ ಭಗವಂತನಿಗೆ ಜೀವ ಪ್ರತಿಬಿಂಬ ಆಗೋದು ಕೂಡ ನಿರುಪಾದಿಕವಾದ ಪ್ರತಿಬಿಂಬನಾಗಿದ್ದಾನೆ ಅಂತ ನಾವು ಇಲ್ಲಿ ಚೆನ್ನಾಗಿ ಚಿಂತನೆ ಮಾಡಬೇಕು ನೋಡಿ ಇಲ್ಲಿ ಇನ್ನೊಂದು ಮಾತು ಏನು ಅಂದ್ರೆ ಕಾಮನ ಬಿಲ್ಲು ಸೂರ್ಯನಿಗೆ ಪ್ರತಿಬಿಂಬವಾಗಿದೆ ಅಲ್ಲಿಯೂ ಕೂಡ ಉಪಾಧಿ ಇಲ್ಲ ಅಂತ ನಾವು ಮೇಲ್ನೋಟಕ್ಕೆ ಮೊದಲು ಅಂದ್ರೆ ತಿಳಿತೇವೆ ಆದರೆ ಸೂರ್ಯನಿಗೆ ಪ್ರತಿಬಿಂಬವಾಗುವ ಕಾಮನ ಬಿಲ್ಲಿಯೂ ಕೂಡ ಮಧ್ಯದಲ್ಲಿ ಒಂದು ಉಪಾಧಿ ಉಂಟು ಅಂತ ಕೆಲವು ವ್ಯಾಖ್ಯಾನ ಪ್ರಕಾರ ಹೇಳತಕ್ಕಂಥದ್ದು ಅಂದ್ರೆ ಜಲಾಂಶಗಳೇ ನೀರಿನ ಅಂಶಗಳೇ ಉಪಾಧಿಗಳು ಉಂಟು ಅಂತ ಹೇಳತಕ್ಕಂತ ಒಂದು ಪದ್ಧತಿ ಉಂಟು ಅಂದ್ರೆ ಆ ನೀರಿನ ಅಂಶಗಳೇ ಪ್ರತ್ಯೇಕವಾಗಿ ಅಂದ್ರೆ ಉಪಾದಿಯಾಗದೇನೆ ಅವೇ ಕಾಮನ ಬಿಲ್ಲಿನ ರೂಪದಲ್ಲಿ ನಮಗೆ ತೋರುತ್ತಾ ಇದೆ ಅಂದ್ರೆ ಭಿನ್ನೋಪಾದಿ ರಹಿತ ಎಂಬ ಅಭಿಪ್ರಾಯದಲ್ಲಿ ಹೇಳಿದ್ದುಂಟು ಅಂದ್ರೆ ಭಿನ್ನವಾದ ಉಪಾಧಿಗಳಿಲ್ಲ ಅಂತ ಅರ್ಥನೇ ಹೊರತು ಅಭಿನ್ನವಾದ ಉಪಾದಿಗಳು ಉಂಟು ಅಂತ ಅಭಿಪ್ರಾಯದಲ್ಲಿ ತಿಳಿಸಿದ್ದುಂಟು ಅಂತ ಅದೇ ರೀತಿ ಜೀವನ ಸ್ವರೂಪವೂ ಕೂಡ ಭಗವಂತನಿಗೆ ಪ್ರತಿಬಿಂಬವಾಗಬೇಕಾದ್ರೆ ಹೇಳ್ತಾ ಇದ್ದಾರೆ ಈ ಜೀವ ಭಗವಂತನ ಪ್ರತಿಬಿಂಬ ಅಲ್ಲಿ ಉಪಾಧಿ ಅಂದ್ರೆ ಜೀವನ ಸ್ವರೂಪವೇ ಉಪಾಧಿ ಅಂತ ಒಂದು ಕಡೆ ಹೇಳಿದ್ದುಂಟು ಅಂತ ತಿಳಿಸಿದ್ದಾರೆ ಇಲ್ಲಿ ಅಂತೂ ಎರಡು ಅಂಶಗಳನ್ನು ನಾವು ಗಮನಿಸಬೇಕು ಜಗತ್ತು ಜೀವರು ಪರಮಾತ್ಮನಿಗೆ ಪ್ರತಿಬಿಂಬರು ಎಂತಹ ಪ್ರತಿಬಿಂಬರು ಅಂದ್ರೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಪ್ರತ್ಯೇಕ ಉಪಾದಿಯಾಗದೆ ಯಾವ ರೀತಿ ಸೂರ್ಯನಿಗೆ ಕಾಮನ ಬಿಲ್ಲು ಪ್ರತಿಬಿಂಬವಾಗುವಾಗ ಜಲಾಂಶವೆಂಬ ಉಪಾದಿಗಳು ಭಿನ್ನವಾದ ಉಪಾದಿಗಳು ಇಲ್ಲ ಪ್ರತಿಬಿಂಬ ಜೀವನಿಗೆ ಈ ಕಡೆ ಸೂರ್ಯನಿಗೆ ಯಾವುದು ಈ ಕಾಮನ ಬಿಲ್ಲು ಸೂರ್ಯನಿಗೆ ಪ್ರತಿಬಿಂಬವಾಗುತ್ತದೆ ಎಂಬ ನಿಟ್ಟಿನಲ್ಲಿ ನಾವು ತಿಳಿಯಬೇಕು ಹಾಗೆ ಜಗತ್ತು ಜೀವರು ಭಗವಂತನಿಗೆ ಪ್ರತಿಬಿಂಬರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಧ್ಯದಲ್ಲಿ ಉಪಾಧಿ ಇಲ್ಲ ಅಂದ್ರೆ ಯಾವುದೇ ವಿಧವಾದ ಕನ್ನಡಿಯಂತೆ ಮಧ್ಯದಲ್ಲಿ ಉಪಾಧಿ ಇಲ್ಲ ಅಂತ ಒಂದು ಪಕ್ಷ ಆದ್ರೆ ಜೀವನ ಸ್ವರೂಪವೇ ಉಪಾಧಿ ಅಂತ ಇನ್ನೊಂದು ಪಕ್ಷವೂ ಉಂಟು ಅಂತೂ ಇಲ್ಲಿ ಹೇಳತಕ್ಕಂಥ ವಿಚಾರ ಅಂದ್ರೆ ಸೂರ್ಯನಿಗೆ ಕಾಮನ ಬಿಲ್ಲು ಯಾವುದೇ ವಿಧವಾದ ಉಪಾಧಿ ಇಲ್ಲದೇನೆ ಯಾವ ರೀತಿ ಪ್ರತಿಬಿಂಬವಾಗುತ್ತದೋ ಹಾಗೆ ಈ ಮೂರು ಲೋಕಗಳು ಕೂಡ ಭಗವಂತನಿಗೆ ಪ್ರತಿಬಿಂಬವಾಗಿವೆ ಯಾವುದೇ ವಿಧವಾದ ಮಧ್ಯದ ಉಪಾದಿಯ ಸಂಪರ್ಕ ಇಲ್ಲದೇನೆ ಉಪಾಧಿ ಇಲ್ಲದೇನೆ ಪ್ರತಿಬಿಂಬವಾಗಿದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ನೋಡಿ ನಲಿನ ಮಿತ್ರಗೆ ಸೂರ್ಯನಿಗೆ ಇಂದ್ರಧನು ಕಾಮನ ಬಿಲ್ಲು ಪ್ರತಿಫಲಿಸುವಂತೆ ಪ್ರತಿಬಿಂಬವಾಗುವಂತೆ ಜಗತ್ ತ್ರಯವು ಈ ಮೂರು ಲೋಕಗಳು ಕೂಡ ಹರಿಗೆ ಶ್ರೀಹರಿಗೆ ಅನುಪಾದಿಯಲ್ಲಿ ಪ್ರತಿಬಿಂಬಾಕ್ವಯದಿ ಉಪಾದಿರಹಿತವಾಗಿ ಉಪಾದಿ ಇಲ್ಲದೇನೆ ಪ್ರತಿಬಿಂಬ ಎಂಬುದಾಗಿ ಕಂಗೊಳಿಪದೂ ಕಂಗೊಳಿಸ್ತಾ ಇದೆ ಆಮೇಲೆ ತಿಳಿಯ ತ್ರಿಕಕುದ್ಧಾಮನ ತ್ರಿಕಕುದ್ಧಾಮ ಏನ್ ಗೊತ್ತ ತ್ರಿಕಕುದ್ಧಾಮ ಅಂತಂದ್ರೆ ಭಗವಂತ ಮೂರು ಶ್ರೇಷ್ಠವಾದ ಆಶ್ರಯವನ್ನ ನೆಲೆಯನ್ನ ಮೂರು ಲೋಕಗಳನ್ನು ಹೊಂದಿದವನು ಶ್ವೇತದ್ವೀಪ ಅನಂತಾಸನ ವೈಕುಂಠ ಎಂಬ ಮೂರು ಲೋಕಗಳನ್ನು ಹೊಂದಿದವನು ತ್ರಿಧಾಮ ಅಂತ ಕರೀತೇವೋ ಇಲ್ಲ ಅದನ್ನೇ ತ್ರಿಕುದ್ಧಾಮ ಅಂತ ಕರೆದದ್ದುಂಟು ದೇವರಿಗೆ ಅಂದ್ರೆ ಶ್ರೀಹರಿಯ ಆ ಭಗವಂತನ ತಿಳುವಳಿಕೆ ನಮಗೆ ಮೂಡಬೇಕು ವಿಷ್ಣು ನಾಮದಲ್ಲಿ ದೇವರಿಗೆ ತ್ರಿಕಕುದ್ಧಾಮ ಅಂತ ಕರೆದದ್ದುಂಟು ಪ್ರಭೂತ ತ್ರಿಕುದ್ಧಾಮ ಅಂತ ಹೇಳಿದ್ದುಂಟು ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತ ನೋಡಿ ಈ ರೀತಿ ವಿಷ್ಣು ಸಹಸ್ರ ಹೇಳಿದ ಶಬ್ದವನ್ನು ಜಗನ್ನಾಥದಾಸರು ಇಲ್ಲಿ ಬಳಸ್ತಾ ಇದ್ದಾರೆ ಈ ತ್ರಿಕಕುದ್ಧಾಮ ಎಂಬ ಶಬ್ದವನ್ನು ಬಳಸೋದಕ್ಕೆ ಪ್ರಧಾನವಾದ ಕಾರಣ ಅಂದರೆ ಮೂರು ಲೋಕಗಳಲ್ಲಿ ಇರತಕ್ಕಂತಹ ಪರಮಾತ್ಮ ಅಂದರೆ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರುವ ಭಗವಂತನಿಗೆ ಈ ಮೂರು ಲೋಕಗಳು ಕೂಡ ಪ್ರತಿಬಿಂಬದಂತೆ ಇವೆ ಅದಕ್ಕೆ ತ್ರಿಕಕುದ್ಧಾಮ ಅಂತ ಕರೆದಿದ್ದಾರೆ ಅಂತೂ ಏನಾಯಿತು ತ್ರಿಕಕುದ್ಧಾಮನ ಮೂರು ಲೋಕಗಳಲ್ಲಿರುವ ಭಗವಂತನ ಅತಿ ಮಂಗಲ ಸ್ವರೂಪವ ಸರ್ವಠಾವಿನಲಿ ತಿಳಿಯೇ ಆ ಭಗವಂತನ ದಿವ್ಯವಾದ ಮಂಗಲ ಸ್ವರೂಪಗಳನ್ನ ಭಗವಂತನ ದಿವ್ಯವಾದ ಮಹಿಮೆಯನ್ನ ಎಲ್ಲ ಕಡೆಗೂ ಕೂಡ ಆ ಭಗವಂತನ ಮಂಗಲವಾದ ರೂಪವನ್ನ ಸರ್ವಠಾವಿನಲ್ಲಿ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ತಿಳಿಯೇ ತಿಳಿದರೆ ಹೇಳ್ತಾ ಇದ್ದಾರೆ ಪ್ರಹ್ಲಾದ ಪೋಷಕನು ಪ್ರಹ್ಲಾದ ಪೋಷಕನಾದ ನರಸಿಂಹದೇವರು ಪ್ರತಿ ದಿವಸ ಹೃದಯಕ್ಕೆ ಪೊಳೆವ ನಮ್ಮ ಹೃದಯದಲ್ಲಿ ವಿಶೇಷವಾಗಿ ಗೋಚರಿಸ್ತಾ ಇದ್ದಾನೆ ಎಂಬ ಮಾತನ್ನ ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಪುಟ್ಟ ಬಾಲಕ ಪ್ರಹ್ಲಾದ ಕರೆದರ ಹೇಗೆ ಕಂಬದಿಂದಲೇ ಭಗವಂತ ಬಂದಿದ್ದಾನೋ ನಾವು ಕೂಡ ಭಗವಂತನನ್ನ ನಮ್ಮ ಮುಖ್ಯ ಉಪಾಧಿ ರಹಿತನಾದ ಆಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಪ್ರಹ್ಲಾದನೇ ರಕ್ಷಣೆ ಮಾಡಿದಂತೆ ನರಸಿಂಹದೇವರು ಆ ಪ್ರತಿಯೊಬ್ಬ ಜೀವರಾಶಿಗಳ ಯೋಗ್ಯತೆಗೆ ತಕ್ಕಂತೆ ಅವರ ಹೃದಯದಲ್ಲಿ ನಾವು ಕೂಡ ಭಗವಂತ ಸರ್ವತ್ರ ಇದ್ದಾನೆ ಅವನು ತ್ರಿಕಕುದ್ಧಾಮನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ನಮ್ಮ ಹೃದಯದಲ್ಲಿ ಭಗವಂತ ಗೋಚರಿಸ್ತಾ ಇದ್ದಾನೆ ಎಂಬ ಮಾತನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಚೆನ್ನಾಗಿ ನೋಡಿ ಜಗನ್ನಾಥದಾಸರು ಇಲ್ಲಿ ಹೇಳಿದ ಏನು ದೃಷ್ಟಾಂತ ಇದೆ ಇನ್ನು ಈ ಕಡೆ ಸೂರ್ಯನಿಗೆ ಕಾಮನ ಬಿಲ್ಲು ಪ್ರತಿಬಿಂಬದಂತೆ ಮೂರು ಲೋಕಗಳು ಭಗವಂತನಿಗೆ ಉಪಾದಿರಹಿತವಾದ ಪ್ರತಿಬಿಂಬವಾಗಿವೆ ಏನು ಹೇಳ್ತಾ ಇದ್ದಾರೆ ಇದು ಆಚಾರ್ಯರು ಭಾಷ್ಯದಲ್ಲೇ ಹೇಳಿದ್ದಾರೆ ಜೀವ ಈಶಸ್ನುಪಾಧಿ ಇಂದ್ರಚಾಪೋ ಯಥಾರವೇ ಹೇ ಆಚಾರ್ಯರ ಭಾಷ್ಯದ ಮಾತಿದು ಈ ಜೀವ ಪರಮಾತ್ಮನ ಉಪಾಧಿರಹಿತವಾದ ಪ್ರತಿಬಿಂಬನಾಗಿದ್ದಾನೆ ಅದೇ ರೀತಿ ಮೂರು ಲೋಕಗಳು ಹೇಗೆ ಅಂತಂದ್ರೆ ಇಂದ್ರಚಾಪೋ ಯಥಾರವೇ ಹೇ ಅಂದ್ರೆ ಇಂದ್ರಚಾಪ ಇಂದ್ರಧನಸ್ಸು ಅಂದ್ರೆ ಕಾಮನ ಬಿಲ್ಲು ಅಂತ ಕರೆದದ್ದುಂಟು ಸೂರ್ಯನಿಗೆ ಕಾಮನ ಬಿಲ್ಲು ಹೇಗೆ ಪ್ರತಿಬಿಂಬವೋ ಈ ಜೀವರು ಮೂರು ಲೋಕಗಳು ಭಗವಂತನಿಗೆ ಪ್ರತಿಬಿಂಬವಾಗಿವೆ ಎಂಬ ವಿಚಾರವನ್ನು ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿದ್ದಾರೆ ಆ ರೀತಿ ಅಂತೂ ನೋಡಿ ಏನಾಯಿತು ನಲಿನ ಮಿತ್ರಗೆ ಸೂರ್ಯನಿಗೆ ಇಂದ್ರಧನು ಕಾಮನ ಬಿಲ್ಲು ಪ್ರತಿಫಲಿಸುವಂತೆ ಪ್ರತಿಬಿಂಬವಾಗುವಂತೆ ಜಗತ್ರಯವು ಮೂರು ಲೋಕಗಳು ಕೂಡ ಹರಿಗೆ ಶ್ರೀಹರಿಗೆ ಅನುಪದಿಯಲ್ಲಿ ಕ್ವಯದಿ ಕನ್ನಡಿಯಂತೆ ಮಧ್ಯದಲ್ಲಿ ಯಾವುದೇ ವಿಧವಾದ ಉಪಾಧಿ ಇಲ್ಲದೇನೆ ಪ್ರತಿಬಿಂಬ ಎಂ ಪ್ರತಿಬಿಂಬ ಎಂಬುದಾಗಿ ಈ ಮೂರು ಲೋಕಗಳು ಕಂಗೊಳಿಪುದು ಕಂಗೊಳಿಸ್ತಾ ಇವೆ ಅಂತಹ ಎಲ್ಲದಕ್ಕೂ ಬಿಂಬರೂಪಿಯಾದ ತ್ರಿಕಕುದ್ಧಾಮನ ಮೂರು ಲೋಕವಾಸಿಯಾಗಿರತಕ್ಕಂತಹ ಭಗವಂತನ ಹೇಳ್ತಾರೆ ಭಗವಂತನ ಮಂಗಲ ಸ್ವರೂಪವ ವಿಶೇಷವಾಗಿ ಅತ್ಯಂತ ಮಂಗಲ ಸ್ವರೂಪವನ್ನ ಆ ಭಗವಂತನ ಮಹಿಮೆಯನ್ನ ಭಗವಂತನ ರೂಪಗಳನ್ನ ಸರ್ವಠವಿನಲಿ ತಿಳಿಯೇ ಸರ್ವ ಸ್ಥಳಗಳಲ್ಲಿಯೂ ಕೂಡ ಎಲ್ಲ ಕಡೆಗೂ ಕೂಡ ಭಗವಂತನ ಆ ರೂಪಗಳನ್ನ ಚಿಂತನೆ ಮಾಡಿದಾಗ ಪ್ರಹ್ಲಾದ ಪೋಷಕನು ಪ್ರಹ್ಲಾದ ಪೋಷಕನಾದ ನರಸಿಂಹದೇವರು ನಮ್ಮ ಹೃದಯಕ್ಕೆ ಪ್ರತಿ ದಿವಸ ಪಳೆವ ನಮ್ಮ ಹೃದಯದಲ್ಲಿ ಪ್ರತಿ ದಿವಸ ಭಗವಂತ ಕಂಗೊಳಿಸ್ತಾ ಇದ್ದಾನೆ ಹೊಳೆಯುತ್ತಾ ಇದ್ದಾನೆ ಗೋಚರಿಸ್ತಾ ಇದ್ದಾನೆ ಎಂಬ ಮಾತನ್ನು ಬಹಳ ಸುಂದರವಾಗಿ ಜಗನ್ನಾಥ ದಾಸರು ತಿಳಿಸಿಕೊಡ್ತಾ ಇದ್ದಾರೆ ಪ್ರತಿನಿತ್ಯ ಭಕ್ತಿಯಿಂದ ನಾವು ಕಣ್ಣು ಮುಚ್ಚಿ ಸಮಯ ಇದ್ದಾಗ ಭಕ್ತಿಯಿಂದ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡೋಣ ಸರ್ವತ್ರ ಭಗವಂತ ಇದ್ದಾನೆ ಇಡೀ ಮೂರು ಲೋಕಗಳು ಭಗವಂತನ ಪ್ರತಿಬಿಂಬಾಂತ ಚಿಂತನೆ ಮಾಡಿದಾಗ ನಾವು ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಹೃದಯದಲ್ಲಿ ಭಗವಂತನನ್ನು ನೋಡುವ ಯೋಗ್ಯತೆ ಪಡೆಯಬಹುದು ಎಂಬ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಲಿ ಅಂತ ಹೇಳ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ನಲಿನ ಮಿತ್ರಗೆ ಇಂದದನ್ನು ಪ್ರತಿಫಲಿಸುವಂತೆ ಜಗತ್ಯವು ಕಂಗೊಳಿಪುದು ಅನುಪಾದಿ ಬಲಿ ಅನುಪಾದಿಯಲ್ಲಿ ಪ್ರತಿಬಿಂಬ ದಿ ಹರಿಗೆ ತಿಳಿಯತಿಕ ಕುದ್ಧಾಮನ ಅತಿಮಂಗಲ ಸ್ವರೂಪವ ಸರ್ವಟಾವಿನಲ್ಲಿ ಪಳ್ಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ಅಂತ ಹೇಳ್ತಾ ಇದ್ದ ಮುಂದಿನ ಪದ್ಯದಲ್ಲಿ ನೋಡಿ ಬಹಳ ಸುಂದರವಾದ ಒಂದು ವಿಚಾರ ತಿಳಿಸುತ್ತಾರೆ ಭಗವಂತನ ಶ್ರೇಷ್ಠವಾದ ಭಕ್ತಿ ಎಂಬ ರಸದಲ್ಲಿ ತ್ವಯದ ಮಹಾತ್ಮರನ್ನ ಯಾವುದೇ ವಿಧವಾಗಿರ್ತಕ್ಕಂತಹ ಪಾಪಗಳು ಬಾಧಿಸುವುದಿಲ್ಲ ಭಗವಂತ ಅವರನ್ನು ರಕ್ಷಣೆ ಮಾಡ್ತಾನೆ ಅಂದ್ರೆ ಭಗವಂತನ ಭಕ್ತಿ ಎಂಬ ರಸದಲ್ಲಿ ತ್ವಯ ಯಾವ ಭಗವದ್ ಭಕ್ತ ಇದ್ದಾನೆ ಅವನಿಗೆ ಯಾವ ಪಾಪಗಳ ಬಾಧೆ ಆಗುವುದಿಲ್ಲ ಎಂಬ ವಿಚಾರವನ್ನ ಇಪ್ಪತ್ತೆಂಟನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡಿ ರಸ ವಿಶೇಷದೊಳ್ಳು ಅತಿ ವಿಮಲ್ಲಸಿ ಸಿ ತವಸನ್ನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ ನ ಸುಗಂಧ ನಸುಗುಂದದಲ್ಲಿ ಸರ್ವತ್ರ ತ್ರಿಶಿರ ದೂಷಣ ವೈದೆ ಭಕ್ತಿ ಸುರಸದಿ ತ್ವೈದ ಮಹಾತ್ಮರನ ಬಾಧಿಸವು ಭವದೊಳಗಿದ್ದರೆಯುಸದಿ ದುರಿತ ರಾಶಿಗಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ರಸ ವಿಶೇಷದೊಳು ಅತಿ ವಿಮಲ ಸಿತವಸನ ಒಂದು ರಸ ವಿಶೇಷ ಇದೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅಂದ್ರೆ ಆ ಒಂದು ರಸದಲ್ಲಿ ಆ ಒಂದು ವಿಶಿಷ್ಟವಾದ ರಸದಲ್ಲಿ ಅತಿ ವಿಮಲ ಅತ್ಯಂತ ಶುದ್ಧವಾದ ಸಿತವಸನ ಬಿಳಿ ಬಟ್ಟೆಯನ್ನು ತೋಯಿಸಿ ಅದು ಅಗ್ನಿ ಒಳಗಿಟ್ಟರೂ ಕೂಡ ಅಗ್ನಿ ಜ್ವಾಲೆ ಪ್ರಜ್ವಲಿಸಿ ವಿಶೇಷವಾದ ಪ್ರಕಾಶ ಬೆಳಕು ಉಂಟಾಗುತ್ತದೆ ಆದರೆ ನಸುಗುಂದದಲ್ಲಿ ಸರ್ವತ್ರ ಆ ಬಟ್ಟೆ ಮಾತ್ರ ತೊಯ್ಯೋದಿಲ್ಲ ಅಂಬ ಮಾತನಾಡ್ತಾ ಇದ್ದಾರೆ ಏನು ಗೊತ್ತಾ ಆಯುರ್ವೇದದಲ್ಲಿ ಒಂದು ವಿಶಿಷ್ಟ ಬಗೆಯ ಒಂದು ತೈಲ ಉಂಟಂತೆ ಒಂದು ಎಣ್ಣೆ ಉಂಟಂತೆ ಆ ವಿಶಿಷ್ಟ ಬಗೆಯ ಒಂದು ಎಣ್ಣೆಯಲ್ಲಿ ಶುದ್ಧವಾದ ಶುಭ್ರವಾದ ವಸ್ತ್ರವನ್ನ ಅದ್ದಿ ತೆಗೆದರೂ ಕೂಡ ಆ ತೈಲದಲ್ಲಿ ಆ ಬಟ್ಟೆಯನ್ನ ಎದ್ದಿ ಅನಂತರ ಆ ಬಟ್ಟೆಗೆ ನಾವು ಅಗ್ನಿಸ್ಪರ್ಶ ಮಾಡಿದರೂ ಕೂಡ ಆ ಬಟ್ಟೆಯಿಂದ ಕೇವಲ ಅಗ್ನಿ ಪ್ರಜ್ವಲಿಸಿ ಒಳ್ಳೆ ಬೆಳಕು ಬರುತ್ತದೆ ಅಗ್ನಿ ಹತ್ತಿಕೊಳ್ಳುತ್ತದೆ ಆದರೆ ಬಟ್ಟೆ ಸುಡೋದೇ ಇಲ್ಲ ಎಂಬ ಮಾತನ್ನ ಬಹಳ ಚೆನ್ನಾಗಿ ಅಂದ್ರೆ ತಿಳಿಸ್ತಾ ಇದ್ದಾರೆ ನೋಡಿ ಆ ಒಂದು ತೈಲವನ್ನ ನಾವು ಕೈಗೆ ಹಚ್ಚಿಕೊಂಡು ಒಲೆಯಲ್ಲಿ ಕೈ ಇಟ್ಟರೂ ಕೂಡ ನಮ್ಮ ಕೈ ಸುಡೋದಿಲ್ಲ ಆ ರೀತಿಯಾಗಿ ಅಂತ ಶಬ್ದಾರ್ಥ ನೋಡಿ ರಸ ವಿಶೇಷದೊಳು ಆಯುರ್ವೇದದ ಒಂದು ವಿಶಿಷ್ಟವಾದ ರಸದೊಳಗೆ ಅತಿ ವಿಮಲ ಅತಿ ಶುದ್ಧವಾದ ಶಿತವಸನ ಬಿಳಿ ಬಟ್ಟೆಯನ್ನು ತೋಯಿಸಿ ಆ ಬಿಳಿ ಬಟ್ಟೆಯನ್ನು ತೊಯಸಿ ಅದ್ದಿ ಅಗ್ನಿಯೊಳಗಿಡೆ ಅಗ್ನಿ ಒಳಗಿಟ್ಟರೂ ಕೂಡ ನಸುಗುಂದದಲೆ ಅದು ಸುಡದೇನೆ ಅಂದ್ರೆ ಕುಂದದೇನೆ ಕುಂದದಂತೆ ಸರ್ವತ್ರ ಎಲ್ಲ ಕಡೆಗೂ ಕೂಡ ಪ್ರಕಾಶ ಪಸರಿಸುವುದು ಬೆಳಕು ಎಲ್ಲ ಕಡೆ ಹರಿತಾ ಇದೆ ಹಾಗೆ ಇದು ದೃಷ್ಟಾಂತ ಹೇಗೋ ತ್ರಿಶಿರ ದೂಷಣ ವೈರಿ ತ್ರಿಶಿರಸ್ ಎಂಬ ರಾಕ್ಷಸ ಆಮೇಲೆ ದೂಷಣರು ಖರ ದೂಷಣರು ಹದಿನಾಲ್ಕು ಸಾವಿರ ಜನ ರಾಕ್ಷಸರು ದಂಡಕಾರಣ್ಯದಲ್ಲಿ ರಾಮದೇವರಿಂದ ಹತರಾದವರು ಇಂತಹ ತ್ರಿಶಿರಸ್ ಮತ್ತು ದೂಷಣ ಎಂಬ ದುಷ್ಟ ರಾಕ್ಷಸರಿಗೆ ವೈರಿಯಾದವರು ರಾಮಚಂದ್ರಮೂರ್ತಿ ತ್ರಿಶಿರಸ್ ವೈರಿ ತ್ರಿಶಿರ ದೂಷಣ ವೈರಿ ನೋಡಿ ತ್ರಿಶಿರ ನಾಮಕರಾದ ದೈತ್ಯರು ರಾಮಾಯಣದಲ್ಲಿ ಇಬ್ಬರಿದ್ದಾರೆ ರಾವಣನ ಮಗ ಒಬ್ಬ ತ್ರಿಶಿರಸ್ ಅವನನ್ನು ಹನುಮಂತ ದೇವರು ಸಂಹಾರ ಮಾಡಿದ್ದಾರೆ ಇಲ್ಲಿ ಹೇಳಿದ ತ್ರಿಶಿರ ವೈರಿ ದೂಷಣ ವೈರಿ ಅಂದ್ರೆ ದಂಡಕಾರಣ್ಯದಲ್ಲಿ ಬಂದಿರತಕ್ಕಂತಹ ಕರದೂಷಣರ ಜೊತೆಗಿರತಕ್ಕಂತಹ ಹದಿನಾಲ್ಕು ಸಾವಿರ ರಾಕ್ಷಸರ ಜೊತೆಗಿರತಕ್ಕಂತಹ ತ್ರಿಶಿರಸ್ ಮೂರು ತಲೆ ಇರತಕ್ಕಂಥ ರಾಕ್ಷಸ ಇವನು ರಾಮನಿಂದ ಸತ್ತದ್ದು ಆದ್ದರಿಂದ ಈ ತ್ರಿಶಿರ ಮತ್ತು ದೂಷಣ ಇವರ ವೈರಿ ರಾಮಚಂದ್ರ ಇಂತಹ ರಾಮಚಂದ್ರನ ಭಕ್ತಿ ಸುರಸದಿ ರಾಮಚಂದ್ರ ದೇವರ ಪಾದಾರವಿಂದದಲ್ಲಿ ನಾವು ಮಾಡುವ ಭಕ್ತಿ ಎಂಬ ಶ್ರೇಷ್ಠ ರಸದಲ್ಲಿ ನಾವು ತ್ವಯ್ದಾಗ ತ್ವಯ್ದ ಮಹಾತ್ಮರನು ಅಂದ್ರೆ ಭಗವಂತನ ಭಕ್ತಿ ಎಂಬ ರಸದಲ್ಲಿ ತ್ವಯ್ದ ಮಹಾತ್ಮರನ್ನ ದುರಿತ ರಾಶಿಗಳು ಯಾವುದೇ ವಿಧವಾದ ರಾಶಿಗಳು ಕೂಡ ಭವದೊಳಗಿದ್ದರೂ ಸರಿಯೇ ಬಾಧಿಸಬೋ ಸಂಸಾರದೊಳಗೆ ನಾವು ಇದ್ದರೂ ಕೂಡ ಆ ಪಾಪ ರಾಶಿಗಳು ದುರಿತ ರಾಶಿಗಳು ನಮ್ಮನ್ನು ಬಾಧಿಸುವುದಿಲ್ಲ ಯಾಕೆ ನಾವು ಭಗವಂತನ ಪಾದಾರವಿಂದದ ಭಕ್ತಿ ಎಂಬ ರಸದಲ್ಲಿ ತೊಯ್ದವರು ಹಿಂದೆ ದೃಷ್ಟಾಂತ ನೋಡಿ ಯಾವ ರೀತಿ ವಿಶಿಷ್ಟವಾದ ತೈಲದಲ್ಲಿ ಅಂದ್ರೆ ತೊಯ್ದಿರತಕ್ಕಂತಹ ಬಟ್ಟೆ ಅಗ್ನಿ ಹತ್ತಿಕೊಂಡರೂ ಕೂಡ ಕೇವಲ ಪ್ರಕಾಶವನ್ನು ನೀಡುತ್ತದೆ ಹೊರತು ಆ ಬಟ್ಟೆ ಸುಡೋದಿಲ್ಲ ಹೇಗೋ ಹಾಗೆ ಭಗವಂತನ ಶ್ರೇಷ್ಠವಾದ ಪಾದಾರವಿಂದದ ಭಕ್ತಿ ಎಂಬ ರಸದಲ್ಲಿ ನಾವು ತೊಯಿಸಿಕೊಂಡ್ರೆ ಆ ಭಕ್ತಿ ರಸದಲ್ಲಿ ನಾವು ನೆನೆದರೆ ನಮಗೆ ಸರ್ವತ ಈ ದುರಿತ ರಾಶಿಗಳೆಂಬ ಅಗ್ನಿಯ ಬಾಧೆ ನಮಗಾಗುವುದಿಲ್ಲ ಅಂದ್ರೆ ನಮ್ಮನ್ನು ಸರ್ವತಾ ಪಾಪಗಳು ಬಾಧಿಸುವುದಿಲ್ಲ ಆ ಪಾಪಗಳು ನಮ್ಮನ್ನು ಸುಟ್ಟು ಹಾಕೋದಿಲ್ಲ ಪಾಪಗಳೇ ಹೋಗುತ್ತವೆ ಎಂಬ ಮಾತಿನಲ್ಲಿ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ತ್ರಿಶಿರ ವೈರಿ ಅಂದ್ರು ಅಂದ್ರೆ ತ್ರಿಶೀರ ಅಂದ್ರೆ ಏನು ಗೊತ್ತಾ ಮೂರು ಗುಣಗಳೇ ನಮ್ಮ ಮೂರು ತಲೆಗಳು ಸತ್ವರಜಸ್ತಮೋ ಗುಣಗಳು ತ್ರಿಶಿರ ತ್ರಿಶಿರ ಮೂರು ಅಂದ್ರೆ ತಲೆಗಳು ಇದ್ದವನು ತ್ರಿಶಿರಸ್ ರಾಕ್ಷಸನ ಹೆಸರು ನಮಗೂ ಕೂಡ ಮೂರು ಗುಣಗಳೆಂಬ ಶಿರಸ್ ಇದೆ ಸತ್ವರಜಸ್ತಮೋ ಗುಣಗಳು ಅಂತ ಈ ಸತ್ವರಜಸ್ತಮೋ ಗುಣಗಳಿಂದ ಆಗತಕ್ಕಂತಹ ಪ್ರಭಾವಗಳು ಅದರಿಂದ ಆಗುವ ದೂಷಣೆ ದೋಷ ದುಃಖ ಇವು ನಮಗೆ ಬಾ ಅಂದ್ರೆ ನಮಗೆ ಆಗದೇ ಇರಲಿ ಬರಬಾರದು ಅಂತ ಅಂತೆ ತ್ರಿಶಿರದೂಷಣವೈರಿ ಸತ್ವರಜಸ್ತಮು ಗುಣಗಳ ಪ್ರಭಾವ ಆಗದೇ ಇದ್ದಂತೆ ಆ ಮೂರು ಗುಣಗಳನ್ನ ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡು ಸ್ವಾಮಿ ರಾಮಚಂದ್ರನಿಗೆ ಪ್ರಾರ್ಥನೆ ಮಾಡತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತಂತಾರೆ ಅದಕ್ಕಾಗಿ ಇಲ್ಲಿ ವೈರಿ ರಾಮಚಂದ್ರ ದೇವರನ್ನ ಸ್ಮರಣೆ ಮಾಡಿದ್ದು ಅಂತ ಹೇಳಿದ್ದಾರೆ ಅದನ್ನು ನಾವು ಚೆನ್ನಾಗಿ ಇಲ್ಲಿ ಚಿಂತನೆ ಮಾಡಬೇಕು ಇನ್ನೊಂದು ಶಬ್ದಾರ್ಥ ನೋಡಿ ರಸ ವಿಶೇಷದೊಳು ಒಂದು ವಿಶಿಷ್ಟವಾದ ಆಯುರ್ವೇದದ ರಸದಲ್ಲಿ ಆ ತೈಲದಲ್ಲಿ ಎಣ್ಣೆಯಲ್ಲಿ ಅತಿ ವಿಮಲ ಅತಿ ಶುದ್ಧವಾದ ಸಿತವಸನ ವಸನ ಅಂದ್ರೆ ಬಟ್ಟೆ ವಸನ ಸಿತ ಅಂದ್ರೆ ಬೆಳ್ಳಗಿನ ಬಟ್ಟೆ ವಸನ ಬಿಳಿ ಬಟ್ಟೆಯನ್ನು ತೋಯಿಸಿ ಅಂದ್ರೆ ಬಿಳಿ ಬಟ್ಟೆಯನ್ನು ತೋಯಿಸಿದರೂ ಕೂಡ ತೋಯಿಸಿ ಅಗ್ನಿಯೊಳಗಿಡಿ ಅಗ್ನಿ ಒಳಗಿಟ್ಟರೂ ಕೂಡ ಅದಕ್ಕೆ ಅಗ್ನಿ ಹತ್ತಿಕೊಂಡರೂ ಕೂಡ ಸರ್ವತ್ರನ ಸುಗುಂದದಲ್ಲಿ ಪ್ರಕಾಶ ಪಸರಿಸುವುದೂ ಅದು ಕುಂದದೇನೆ ಸುಡದೇನೆ ಅದರ ಬೆಳಕು ಮಾತ್ರ ಎಲ್ಲ ಕಡೆ ಬರುತ್ತದೆ ಬಟ್ಟೆ ಸುಡುವುದಿಲ್ಲ ಹಾಗೆ ತ್ರಿಶಿರ ದೂಷಣ ವೈರಿ ತ್ರಿಶಿರಸ್ ಮತ್ತು ದೂಷಣ ಎಂಬ ರಾಕ್ಷಸರ ವೈರಿಯಾದ ಅವರನ್ನು ಸಂಹಾರ ಮಾಡಿದ ರಾಮಚಂದ್ರನ ಭಕ್ತಿ ಸುರಸದಿ ಆ ಭಗವಂತನ ಭಕ್ತಿ ಎಂಬ ಒಳ್ಳೆ ರಸದಲ್ಲಿ ತೊಯ್ದ ಅಂದ್ರೆ ತೊಯಿಸಿಕೊಂಡ ನೆಂದ ಮಹಾತ್ಮರನ್ನ ಭಕ್ತರನ್ನ ಭಕ್ತಿ ಎಂಬ ರಸದಲ್ಲಿ ತೊಯ್ದ ಭಗವದ್ಭಕ್ತರನ್ನ ದುರಿತರಾಶಿಗಳು ಪಾಪರಾಶಿಗಳು ಭವದೊಳು ಹರಳತ ಭವದೊಳಗಿದ್ದರೂ ಸರಿಯೇ ಈ ಸಂಸಾರದೊಳಗಿದ್ದರೂ ಕೂಡ ಬಾಧಿಸವೂ ಸರ್ವತ ಬಾಧಿಸುವುದಿಲ್ಲ ಅದರಿಂದ ಭಗವಂತ ನಮಗೂ ಕೂಡ ವಿಶಿಷ್ಟವಾದ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ದಯಪಾಲಿಸಿ ಹರಿವಾಯು ಗುರುಗಳು ನಮಗೆ ಅನುಗ್ರಹ ಮಾಡಿ ಸನ್ಮಾರ್ಗದಲ್ಲಿ ನಡೆಸಿ ನಮಗೂ ಕೂಡ ಭಗವಂತನ ಭಕ್ತಿ ಎಂಬ ರಸದಲ್ಲಿ ತೊಯ್ಯುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ರಸ ವಿಶೇಷದೊಳ್ಳು ಅತಿ ವಿಮಲ್ಲಸಿತ ವಸನ್ನ ತೋಯಿಸಿ ಅಗ್ನಿಯೊಳಗಿಡೆ ಪಸದಿಸುವುದು ಪ್ರಕಾಶ ನಸುಗುಂದದಲ್ಲೇ ಸರ್ವತ್ರ ತ್ರಿಶಿರ ದೂಷಣ್ಣ ವೈ ನಿಭಕ್ತಿ ಸುರಸದ್ದಿ ತೊವೈದ ಮಾಹಾತ್ಪರನ್ನ ಬಾಧಿಸವು ಭಗದೊಳಗಿದ್ದರು ಸದಿ ದುರಿತರಾಶಿಗಳು ಶ್ರೀಕೃಷ್ಣಾರ್ಪಣಸ್ತು